ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಚುನಾವಣಾ ಕಣ ರಂಗೇರಿತ್ತು. ತವರಿನಲ್ಲಿ ಜೆಡಿಎಸ್ ಜೊತೆ ಮೈತ್ರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಸಿದ್ದರಾಮಯ್ಯ. ಜೆಡಿಎಸ್ ಸ್ಥಾನಕ್ಕೆ ಬಂದು ಮೈತ್ರಿ ಮಾಡ್ಕೊಂಡ್ರೆ ನನ್ನ ವಿರೋಧ ಇಲ್ಲ, ಹಳೆಯ ಒಪ್ಪಂದದಂತೆ ನಮಗೆ ಮೈತ್ರಿ ಸ್ಥಾನ ನೀಡಬೇಕು, ಇನ್ನು ಮೇಯರ್ ಕೊಟ್ರೆ ಮಾತ್ರ ಮೈತ್ರಿಯನ್ನು ಮುಂದುವರಿಸೋದಕ್ಕೆ ಹೇಳಿದ್ದೇನೆ, ಎಲ್ಲರಿಗೂ ಒಗ್ಗಟ್ಟಾಗಿರಿ, ಜಗಳ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದೇನೆ. ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಮೇಯರ್ ಚುನಾವಣೆ. ಈ ಬಗ್ಗೆ ಮೈಸೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇನ್ನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇರುವಂಥದ್ದು, ಇಲ್ಲಿ ಸಾಕಷ್ಟು ಗೊಂದಲ ಕೂಡ ಸೃಷ್ಟಿಯಾಗ್ತಾ ಇದೆ. ಯಾವ ಪಕ್ಷದೊಟ್ಟಿಗೆ ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇರುವಂಥದ್ದು. ಈ ಕಡೆ ಬಿಜೆಪಿಯವರು ಕೂಡ ಮೈತ್ರಿ ಮಾಡೋದಕ್ಕೆ ಜೆಡಿಎಸ್ ಒಟ್ಟಿಗೆ ತುದಿಗಾಲಲ್ಲಿ ನಿಂತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಎಂದಿನಂತೆ ಮೈತ್ರಿ ಮುಂದುವರಿಸುತ್ತೆ ಜೆಡಿಎಸ್ ನಮ್ಮೊಟ್ಟಿಗೆ ಅನ್ನುವಂತಹ ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಕೆಲ ದಿನಗಳ ಹಿಂದಷ್ಟೇ ಪಾಲಿಕೆಯಲ್ಲಿ ಮೈತ್ರಿ ಇರೋದಿಲ್ಲ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರ್ತೇವೆ ಅಂತ ತಿಳಿಸಿದ್ರು. ಆದರೆ ಈಗ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರೊಟ್ಟಿಗೆ ಮಾತುಕತೆಯನ್ನ ನಡೆಸಿ ಸ್ಥಳೀಯ ಶಾಸಕರೊಟ್ಟಿಗೆ ಮಾತುಕತೆ ನಡೆಸಿರುವಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೆಡಿಎಸ್ನವರೇ ಮೈತ್ರಿಗೆ ಬರ್ತಾ ಇದ್ದಾರೆ ನಮ್ಮೊಟ್ಟಿಗೆ, ಹಾಗಾಗಿ ನಾವು ಕೂಡ ಮೈತ್ರಿಗೆ ಸಿದ್ಧರಿದ್ದೇವೆ, ಆದರೆ ಕಂಡೀಷನ್ ಇದೆ, ಇಲ್ಲಿ ಮೇಯರ್ ಸ್ಥಾನವನ್ನ ಎಂದಿನಂತೆ ನಮಗೆ ಬಿಟ್ಕೊಟ್ರೆ ಅಥವಾ ಏನು ಒಪ್ಪಂದ ಆಗಿತ್ತು ಒಪ್ಪಂದದ ಪ್ರಕಾರ ಮೇಯರ್ ಸ್ಥಾನವನ್ನ ನಮಗೆ ಕೊಡಬೇಕು, ಹಾಗಾದ್ರೆ ಮಾತ್ರ ನಾವು ಮೈತ್ರಿ ಮಾಡಿಕೊಳ್ತೇವೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಜೊತೆಗೆ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿರಿ, ಯಾರು ಕೂಡ ಜಗಳವನ್ನ ಮಾಡಿಕೊಳ್ಬೇಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಮೇಯರ್ ಚುನಾವಣೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡಿದ್ದು, ಮೈತ್ರಿಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ. ಕೆಲ ದಿನಗಳ ಹಿಂದೆ ಏನು ಮೈತ್ರಿ ಮಾಡಿಕೊಳ್ಳೋದಿಲ್ಲ, ವಿರೋಧ ಪಕ್ಷದಲ್ಲಿ ಕೂರ್ತೇವೆ ಅನ್ನುವಂಥದ್ದನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ರು. ಆದರೆ ಈಗ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರ ಒತ್ತಾಯದ ಮೇರೆಗೆ ಮತ್ತು ಸ್ಥಳೀಯ ಶಾಸಕರೇನಿದ್ದಾರೆ, ಎನ್ಆರ್ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಕೂಡ ಸಿದ್ದು ಒಟ್ಟಿಗೆ ಮಾತುಕತೆಯನ್ನ ನಡೆಸಿದ್ದು ಪಾಲಿಕೆಯಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಮತ್ತು ಮೈತ್ರಿಯನ್ನ ಮುಂದುವರಿಸೋದಕ್ಕೆ. ಕಳೆದ ಎರಡು ಅವಧಿಯಲ್ಲಿ ಹೇಗೆ ಮೈತ್ರಿ ಇತ್ತೋ ಅದನ್ನೇ ಮೂರನೇ ಅವಧಿಗೂ ಕೂಡ ವಿಸ್ತರಿಸಿಕೊಳ್ಳೋದಕ್ಕೆ ಚಿಂತನೆಯನ್ನ ಏನು ನಡೆಸಿದ್ರು. ಈ ವಿಷಯವಾಗಿ ಸಿದ್ದರಾಮಯ್ಯ ಅವರೊಟ್ಟಿಗೆ ಮಾತುಕತೆಯನ್ನ ನಡೆಸಿ ಮೈತ್ರಿಗೆ ಗ್ರೀನ್ ಸಿಗ್ನಲ್ ಅನ್ನ ಪಡೆದುಕೊಂಡಿದ್ದಾರೆ. ಆದರೆ ಸಿದ್ದು ಇಲ್ಲಿ ಕಂಡೀಷನ್ ಅನ್ನ ಹಾಕಿರುವಂಥದ್ದು, ಮೇಯರ್ ಸ್ಥಾನವನ್ನ ನಮಗೆ ಬಿಟ್ಕೊಡ್ಬೇಕು, ಹಾಗಾದ್ರೆ ಮಾತ್ರ ನಾವು ಮೈತ್ರಿ ಮಾಡಿಕೊಳ್ತೇವೆ, ಇಲ್ಲವಾದ್ರೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ. ಜೆಡಿಎಸ್ ನವರೇ ಮೈತ್ರಿ ಕುರಿತು ನಮ್ಮೊಟ್ಟಿಗೆ ಮಾತುಕತೆಗೆ ಬಂದಿದ್ದಾರೆ, ಹಾಗಾಗಿ ನನ್ನ ವಿರೋಧ ಏನೂ ಇಲ್ಲ, ಆದರೆ ಹಳೆಯ ಒಪ್ಪಂದದಂತೆ ನಮಗೆ ಮೇಯರ್ ಸ್ಥಾನ ಬೇಕೇ ಬೇಕು ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಎಲ್ಲ ಒಗ್ಗಟ್ಟಾಗಿರಿ ಅಂತ ಹೇಳಿದ್ದೀನಿ ಅಷ್ಟೇನೆ, ಎಲ್ಲರೂ ಒಗ್ಗಟ್ಟಾಗಿರಿ, ಯಾವುದೇ ತೀರ್ಮಾನಗಳನ್ನು ಮಾಡಬೇಡಿ. ಚುನಾವಣೆಯಲ್ಲಿ ನಾವು ಯಾರ ಮೇಲೂ ಕೂಡ ಮೈ ಮೇಲೆ ಬಿದ್ದು ಮಾಡಕ್ಕೆ ಹೋಗಲ್ಲ. ಹಿಂದೆ ಒಂದು ಅಗ್ರಿಮೆಂಟ್ ಆಗಿತ್ತು ಜೆ ಡಿ ಎಸ್ನವರಿಗೆ ಮತ್ತು ಕಾಂಗ್ರೆಸ್ನವರಿಗೆ, ಅದ್ರ ಪ್ರಕಾರ ಈ ಸಾರಿ ನಮಗೆ ಮೇಯರ್ ಬರಬೇಕು. ಆ ಥರ ಏನಾರ ಬಂದರೆ ಅವರಾಗಿದ್ದು ಬಂದರೆ ಮಾಡಿ, ಇಲ್ಲದೇ ಬೇಡ ಅಂತೀವಿ. ಅಲ್ಲ ಮೈತ್ರಿ ಮುಂದುವರಿಕೆ ತಮ್ಮದೇನ ಅಬ್ಜೆಕ್ಷನ್? ಮೈತ್ರಿ ಮುಂದುವರಿಕೆ ತಮ್ಮದೇನ ಅಬ್ಜೆಕ್ಷನ್? ಎಲ್ಲಿ ಯಾವ ಮೈತ್ರಿ ರೀ? ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮುಂದುವರಿಕೆ ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ. ಅಲ್ಲ ಹೋಗಿ ಹೇಳ್ತಾರೆ ಸರ್? ಗೊತ್ತಿಲ್ಲ, ಈಗ ಮೇಯರ್ ಎಲೆಕ್ಷನ್ ಮೇಯರ್ ಆಗಲೇಬೇಕಲ್ವ? ಅಗ್ರಿಮೆಂಟ್ ಹಿಂದೆ ಆಗಿತ್ತು, ಈ ವರ್ಷ ಕಾಂಗ್ರೆಸ್ನವರು ಬರಬೇಕು. ಆ ಥರ ಆದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ, ಅವರಾಗಿ ಬಂದರೆ. ಎಲ್ಲ ಒಗ್ಗಟ್ಟಾಗಿರಿ ಅಂತ ಹೇಳಿದ್ದೀನಿ ಅಷ್ಟೇನೆ, ಎಲ್ಲರೂ ಒಗ್ಗಟ್ಟಾಗಿರಿ, ಯಾವುದೇ ತೀರ್ಮಾನಗಳನ್ನು ಮಾಡಬೇಡಿ.